ಎಲ್ರಿಗೂ ನಮಸ್ಕಾರ. ಇಂದು ವಿದ್ಯಾಚೇತನ ಟೆಕ್ನೋ ಪಿ ಯು ಕಾಲೇಜಿನಲ್ಲಿ ನಮ್ಮ ಕಾಲೇಜಿನ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಿಂದ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹೊನ್ನವಳ್ಳಿ ಕೃಷ್ಣನ್ ಅವರು ಆಗಮಿಸಿದರು, ಹಾಗೂ ವಿದ್ಯಾ ನಿಕೇತನ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಆನಂದ್ ಸರ್ ಅವರು ಆಗಮಿಸಿದರು. ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕವರ್ಗದವರು ವಿದ್ಯಾರ್ಥಿಗಳು ಸೇರಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮ ತುಂಬ ಈ ಕಾರ್ಯಕ್ರಮದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರಿಂದ ಏರ್ಪಡಿಸಿತ್ತು. ಹಾಗೆ ಅದೇ ರೀತಿ ಮಾನೋ ಆಕ್ಟಿಂಗು, ಡ್ರಾಮಾ ಈ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಮಾಡಿದರು. ತುಂಬ ಅಚ್ಚುಕಟ್ಟಾಗಿ ತುಂಬ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ನಮ್ಮ ಕಾಲೇಜಿನ ಒಂದು ಆಡಳಿತ ಮಂಡಳಿ ಪರವಾಗಿ ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸಲು ಹೇಳ್ತಿದ್ದೀನಿ. ಸರ್, ನಿಮ್ಮ ಹೆಸರು? ಮಹದೇವಯ್ಯ. ಕೇಳಲಿಕ್ಕೆ ಕಾಯ್ತಾ ಇದ್ದೀವಿ ಈ ಒಂದು ಫ್ರೆಶರ್ಸ್ ಡೇ ಅನ್ನ ಕುರಿತು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಗಣ್ಯರೇ, ಅದರಲ್ಲೂ ಸಾವಿರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವಂತಹ ಹೊನ್ನವಳ್ಳಿ ಕೃಷ್ಣ ಸರ್ ಅವರೇ, ಸುಗರಾಜು ಸರ್ ಅವರೇ, ಹಾಗೂ ಈ ಸಂಸ್ಥೆಯ ರೂವಾರಿಗಳಾದಂತಹ ಎಂ ಬಿ ಎಂ ಸರ್ ಅವರೇ, ಎಲ್ಲ ಉಪನ್ಯಾಸಕ ವರ್ಗದವರೇ, ಮಕ್ಕಳೇ ಅಂತ ಹೇಳ್ತಾ ಇದ್ದೀವಿ ಅಂದರೆ ನಾವು ಹೈಸ್ಕೂಲಲ್ಲಿ ಇರೋದ್ರಿಂದ ಹೇಳಿದ್ದೀವಿ, ವಿದ್ಯಾರ್ಥಿಗಳಲ್ವ ಹೇಳ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಈ ದಿನದ ಸ್ವಾಗತ ಕಾರ್ಯಕ್ರಮ ಫ್ರೆಶರ್ಸ್ ಡೇನಲ್ಲಿ ನಮ್ಮ ಮಕ್ಕಳು ಅಂತಿಲ್ಲ, ಎಲ್ಲ ಶಾಲೆಯ ಮಕ್ಕಳು ಕೂಡ ಇಲ್ಲಿಗೆ ಬಂದಿದ್ದೀರಿ. ಶಾಲೆಯ ಜೀವನ ಬಿಟ್ಟು ಕಾಲೇಜು ಜೀವನಕ್ಕೆ ಹಡಿಯಿಡುವ ಸಂದರ್ಭದಲ್ಲಿ ಹಲವಾರು ಅಡೆತಡೆಗಳು, ಏರುಪೇರುಗಳು, ವ್ಯತ್ಯಾಸಗಳು ಕಂಡುಬಂದಿದ್ದು ಈಗ ಯಾಕೆ ಅಂದರೆ ಕಾಲೇಜ್ ಶಾಲಾ ಹಂತದಲ್ಲಿ ನಿಮಗೆ ಜಾಸ್ತಿ ರೆಸ್ಟ್ರಿಕ್ಷನ್ ಇತ್ತು, ಈಗ ಸ್ವಲ್ಪ ಫ್ರೀ ಆಗಿದ್ದೀರಿ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಆ ಫ್ರೀ ಪಿ ಯು ಸಿವರೆಗೂ ಫ್ರೀ ಇರೋಕ್ಕೆ ಸಾಧ್ಯ ಆಗಲ್ಲ. ಕಾಲೇಜ್ ಜೀವನದ ನಂತರದಲ್ಲಿ ಏನಾದರೂ ಸಿಗ್ಬೋದೇನೋ, ಯಾಕೆಂದರೆ ನಿಮ್ಮ ಲೈಫ್ ಟರ್ನಿಂಗ್ ಅಂದರೆ ಇವಾಗ್ಲೇ ಫಸ್ಟ್ ಎಸ್ ಎಲ್ ಸಿ ಫಸ್ಟ್ ಮೆಟ್ಲು ಅಂತ ಹೇಳ್ತೀವಿ ನಾವು, ನೆಕ್ಸ್ಟ್ ಮೆಟ್ಲೆ ಪಿ ಯು ಸಿ. ಪಿ ಯು ಸಿನಲ್ಲಿ ನೀವೇನು ರಿಸಲ್ಟ್ ತೆಗಿತೀರೋ ಅದ್ರ ಮೇಲೆ ನಿಮ್ಮ ಭವಿಷ್ಯ ಅಡಗಿದೆ ಅಂತ ನಿಮಗೆ ಗೊತ್ತಿದೆ. ಪಿ ಯು ಸಿಲಿ ನೀವು, ನಾನು ಅವಾಗವಾಗ ಹೇಳ್ತಿರ್ತೀನಿ, ನೀವೇನು ಅಂದ್ಕೊಂಡಿರ್ತೀರೋ ಅದು ಆಗಬೇಕು ಅಂದರೆ ಪಿ ಯು ಸಿ ರಿಸಲ್ಟ್ ಮೇಲೆ, ಎಸ್ ಎಲ್ ಸಿ ರಿಸಲ್ಟ್ ಮೇಲೆ ಅಂತ ಇದು ಆಗಲೇಬೇಕು. ಎಸ್ ಎಲ್ ಸಿ ಪಿ ಯು ಸಿಲಿ ನೀವೇನು ರಿಸಲ್ಟ್ ಕೊಡ್ತಿರೋ, ಆಮೇಲೆ ಸಿ ಇ ಟಿ, ನೀಟ್, ಜೆಇ ಯಾವ್ಯಾವ್ದು ಬರುತ್ತೋ ಅವೆಲ್ಲ ಎಲ್ಲದಕ್ಕೂ ಕೂಡ ನೀವು ಬೇಸ್ ಇಲ್ಲೇ ಇರೋದ್ರಿಂದ ತುಂಬಾ ಒಳ್ಳೆ ಲೆಕ್ಚರರ್ಸ್ ಇದ್ದಾರೆ, ಜೊತೆಗೆ ಪ್ರಿನ್ಸಿಪಾಲ್ ಇದ್ದಾರೆ. ನೀವು ಕೂಡ ಆ ಕ್ಷಣಿಕ ಸುಖಗಳನ್ನ ಬಿಟ್ಟು ಈ ಮೊಬೈಲ್ ಅಂತೆ, ಸ್ಕೂಟರ್ ಅಂತೆ, ಬೇರೆ ಇನ್ನೊಂದು ಮತ್ತೊಂದು ಅಂತ ಕೆಲವು ಕ್ಷಣಿಕ ಆಸೆಗಳನ್ನ ಬಿಟ್ಬಿಡಿ, ದೀರ್ಘವಾಗಿ ಯೋಚನೆ ಮಾಡಿ, ದೊಡ್ಡದಾಗಿ ಯೋಚನೆ ಮಾಡಿ ಏನೇ ಮಾಡಿದ್ರು. ನಾನು ಜಾಸ್ತಿ ಮಾತಾಡಲ್ಲ, ಮಾತಾಡಕ್ ಬರಲ್ಲ ನನಗೆ. ಅದರಿಂದ ಒಂದೇ ಒಂದ್ ಎರಡು ಮಾತಾಡಿ, ಒಂದೆರಡು ನಿಮಿಷ ಟೈಮ್ ತಗೊಂಡು ಮಾತಾಡಿ ಅಂತ ಹೇಳ್ಬಿಟ್ಟಿದಿರಲ್ಲ ಅಂತ ಮಾತಾಡಕ್ ಬಂದಿದ್ದೀನಿ. ಕೇಳ್ತಿರಲ್ಲ, ಹೇಳ್ತೀನಿ ಅಂದ್ರೆ ಮಾತಾಡ್ತೀನಿ, ಇಲ್ಲ ಅಂದ್ರೆ ನಾನು ಕೂತ್ಕೊಳ್ತೀನಿ, ನನ್ಗೇನು ಬೇಜಾರಾಗಿಲ್ಲ. ವಿದ್ಯಾಚೇತನ ಟೆಕ್ನೋ ಕಾಲೇಜಿನ ಫ್ರೆಶರ್ಸ್ ಡೇ ಕಾರ್ಯಕ್ರಮ ಅಂದ್ರೆ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಸ್ವಾಗತ ಕೋರುವಂಥದ್ದು. ಬಹುಶಃ ಸ್ವಲ್ಪ ತಡವಾಗಿದೆ ಅಂತ ನಾನು ಭಾವಿಸಿದ್ದೇನೆ, ಯಾಕೆಂದ್ರೆ ಮೊದಲು ಆರಂಭದಲ್ಲೇ ಮಾಡಬೇಕಾಗಿತ್ತು, ಬಟ್ ಕೆಲವು ಒತ್ತಡಗಳಿಂದ ಸಾಧ್ಯ ಆಗಿರಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈ ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಮಹಾದೇವ ಅವರು ಮೊನ್ನೆ ತಾನೇ ಫೋನ್ ಮಾಡಿದ್ರು ನನಗೆ, ನಮ್ಮ ಕಾಲೇಜಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ನೀನು ಗೆಸ್ಟ್ ಆಗಿ ಬರಬೇಕು ಅಂತ. ಏ, ನಾನೇ ಆದಪ್ಪ ಗೆಸ್ಟು, ನೀನ್ ಮಾಡಪ್ಪ ನೀನು ಅಂತ ನಾನು ಹೇಳಿದೆ. ಇಲ್ಲ ಇಲ್ಲ, ನೀವು ಗೆಸ್ಟ್ ಆಗಿ ಬರಬೇಕು, ನಿಮ್ ಜೊತೆಗೆ ಯಾರಾದ್ರೂ ಒಬ್ರು ಮತ್ತೊಬ್ರನ್ನ ನಮ್ಮ ಮಕ್ಕಳಿಗೆ ಒಂದು ಮನೋರಂಜನೆ ಕೊಡೋಂಥವ್ರನ್ನ ಅಥವಾ ಒಂದಷ್ಟು ಕಿವಿ ಮಾತು ಹೇಳೋಂಥವ್ರನ್ನ ಕರ್ಸ್ಕೊಡಿ ಅಂತ ಕೇಳಿದ್ರು. ಟೈಮ್ ಇದ್ದಿದ್ದು ಒಂದೇ ದಿನ ಆಯ್ತು ಅಂತ ಹೇಳ್ಬಿಟ್ಟೆ ಮೊನ್ನೆ ದಿನ. ನಿನ್ನೆ ಮಧ್ಯಾಹ್ನ ಬೆಳಗ್ಗೆ ಮತ್ತೆ ಕಾಲ್ ಮಾಡೋದು, ಅವಾಗ ನೆನಪಾಯ್ತು, ಓ ನನ್ನ ಜೊತೆಗೆ ಇನ್ನೊಬ್ರನ್ನ ಜೋಡಿಸ್ಕೊಂಡು ಹೋಗ್ಬೇಕಿತ್ತು, ಏನ್ ಮಾಡೋದಪ್ಪ ಅಂತ ಹೇಳಿ. ಕಳೆದ ಒಂದು ತಿಂಗಳ ಹಿಂದೆ ಅಷ್ಟೇ ನಾನು ಹೊನ್ನವಳ್ಳಿ ಕೃಷ್ಣ ಸರ್ನ ಒಂದು ಅನಿರೀಕ್ಷಿತವಾಗಿ ಭೇಟಿ ಮಾಡಿದ್ವಿ ಒಂದ್ ಕಡೆ.
ಅವ್ರು ಹೇಳಿದ್ದೆ ಸರ್ ನಮ್ದು ಇನ್ಸ್ಟಿಟ್ಯೂಷನ್ಸ್ ಇದೆ ಆ ಕಾಲೇಜುಗಳಿಗೆ ನಿಮ್ಮನ್ನ ಕರೆಸ್ತೀವಿ ಸರ್ ನೀವು ನಮ್ಮ ಮಕ್ಕಳ ಜೊತೆ ಮಾತಾಡಬೇಕು ಅಂತ ಏನೇನು ಅನ್ಕ ಬಂದೆ ನಿಮ್ಮ ನೋಡಿದ ತಕ್ಷಣ ಎಲ್ಲ ಮರ್ತೆ ಹೋಯ್ತು ಹಾಗಾಗಿ ಹಿರಿಯವರು ಹೇಳ್ತಾ ಇದ್ರು ಸರ್ವ ಧರ್ಮಗಳ ಉದ್ಧಾರ ಭಗವಂತನ ನಿರ್ಧಾರ ಅವರ ಮುಂದೆ ನಾವೇನೂ ಇಲ್ಲ ಈಗ ಮಾಸ್ಟರ್ ಮುಂದೆ ಲೆಕ್ಚರರ್ ಮುಂದೆ ಟೀಚರ್ಸ್ ಮುಂದೆ ನಾವೆಲ್ಲ ಏನಿದ್ರು ವಿದ್ಯಾರ್ಥಿಗಳೇ ನೀವು ಒಬ್ಬೊಬ್ಬರು ಏನೇನು ಅನ್ಕೊಂಡಿದ್ದೀರಾ ನಿಮ್ಮ ಮನಸ್ಸಲ್ಲಿ ನಿಮ್ಮ ಮನಸ್ಸಿನ ಚೌಕಟ್ಟಲ್ಲಿ ಇರತಕ್ಕಂತ ವಿಷಯ ಅವೆಲ್ಲ ಸುಲಭ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬಹುದು ಕಷ್ಟ ಅಂತ ಕೊರಗಬಾರ್ದಂತೆ ಸುಖ ಅಂತ ಮೆರಿಬಾರ್ದಂತೆ ಇವೆರಡನ್ನೂ ಹಿರಿಕರೇ ಹೇಳಿದ್ದು ನಾವು ಕೇಳಿದ್ದು ಎಲ್ಲೇ ಹೋದ್ರೂ ನಾವು ಒಂದೊಂದ್ಸಲ ಅಂತೀವಿ ಅಯ್ಯೋ ನಾನು ಕೊನೆ ಭಾಗದಲ್ಲಿ ಕೂತಿದ್ರೆ ಚೆನ್ನಾಗಿರೋದು ಅಂತ ಕೊನೆ ಭಾಗ ಕುಳಿತುಕೊಳ್ಳೋರು ಅವನು ವಿದ್ಯಾವಂತ ಅಲ್ಲ ಬುದ್ಧಿವಂತ ವಿದ್ಯಾವಂತನಲ್ಲ ಬುದ್ಧಿವಂತ ಅಂತ ಹೇಳ್ತಿದ್ರು ನಾನು ಅಲ್ಲಲ್ಲೇ ಒಂದೊಂದು ಪರಿಶೀಲನೆ ಮಾಡ್ತಾ ಇದ್ದೆ ನಾನು ಓದಿರೋದು ನಾಲ್ಕು ಕ್ಲಾಸ್ ಓದಿರೋದು ನಾಲ್ಕು ಕ್ಲಾಸ್ ಆದ್ರೆ ನಾಲ್ಕು ಕೋಟಿ ಜನದ ಜೊತೆ ಬೆರ್ತೆ ಆ ಬೆರ್ತಿರೋದೇ ಅದೇ ನಮಗೆ ಒಂದು ದಾನ ಹೇಳ್ತಾರೆ ಧರ್ಮ ಮಾಡಿ ಧರ್ಮರಾಯ ಆಗಕ್ಕಾಗಲ್ಲ ದಾನ ಮಾಡಿ ದಾನ್ಸುಟ್ ಕರ್ಣ ಆಗಕ್ಕಾಗಲ್ಲ ಸತ್ಯ ಹೇಳಿ ಸತ್ಯ ಹರಿಶ್ಚಂದ್ರ ಆಗಕ್ಕಾಗಲ್ಲ ಆದ್ರೂ ಅವ್ರ ವಿಚಾರಗಳನ್ನ ಅಲ್ಪ ಸ್ವಲ್ಪ ತಿಳಿದು ಕೇಳಿ ಮಾಡ್ಕೊಂಡಾಗ ಎಲ್ಲ ಇತ್ಯರ್ಥ ಆಗುತ್ತೆ ಅಂತ ಹಿರಿಕರು ಹೇಳಿದಂತ ಮಾತುಗಳನ್ನ ನಾನು ಕೇಳಿದ್ದೆ ಆಗ ಒಂದು ಪದ್ಯ ಇತ್ತು ನಮ್ಮ ನಾವು ಓದಬೇಕಾದ್ರೆ ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ಮಂದಿರ ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದು ಸುಂದರ ಹಿಂದು ಮುಸ್ಲಿಂ ಕ್ರೈಸ್ತರೆಲ್ಲರಿಗೊಂದೇ ಭಾರತ ಮಂದಿರ ಶಾಂತಿದಾತನು ಗಾಂಧಿ ತಾತನು ಎದೆಯ ಬಾವಿನ ಚಂದಿರ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಇಲ್ಲಿ ನಾವು ಯಾರನ್ನ ಎಲ್ಲಿ ಯಾರ ಯಾವ ಜಾತಿ ಅಂತ ಹೇಳೋದು ಗೊತ್ತಿಲ್ಲ ನಾವೇನು ಜಾತಿ ಹೇಳೋದಕ್ಕೆ ರಾಜಕೀಯದವರಲ್ಲ ಕಲಾವಿದರು ಕಲೆನೇ ಕಂಡು ಆನಂದ ಪಡ್ತಕ್ಕಂತ ಕಲಾವಿದರು ಆಗ ಏನು ಟೈಪ್ ರೆಕಾರ್ಡರ್ ಇಲ್ಲ ಏನೂ ಇಲ್ಲ ಎಲ್ಲೋ ಒಂದು ಸ್ಟೇಷನಲ್ಲಿ ಒಂದು ಹಾಡು ಬತ್ತಿತ್ತು ಅಂದರೆ ಹಾಡನ್ನು ಭಾಳ ಗಮನ ಇಟ್ಟು ನಮ್ಮೂರಲ್ಲಿ ಒಬ್ಬರ ಹತ್ರನೇ ರೇಡಿಯೋ ಇದ್ದಿದ್ದು ಒಬ್ಬರ ಹತ್ರನೇ ಗಡಿಯಾರ ಇದ್ದಿದ್ದು ಅಂದರೆ ವಾಲ್ ಕ್ಲಾಕ್ ಓ 12 ಗಂಟೆ ಆಯಿತು ಹೆಂಗ್ಲ ಗೊತ್ತಾಯ್ತು ಗಂಟೆ ಹೊಡಿಲಿಲ್ವಾ ಹಾಂ ಸರಿ ಸರಿ ಓಲಿ ಅಂದರೆ ಆ ಸಮಯಕ್ಕೆ ನಾವು ಇದಾಗ್ತಿದ್ದು ಇದ್ರೂ ಅದರಲ್ಲಿ ಏನೋ ಒಂದು ಆನಂದ ಆಗ ನಮ್ಮಲ್ಲಿ ಹೇಳೋರು ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದ ಮಾಮ ಬಾಬೇಗ ಚಂದ ಮಾಮ
ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದ ಮಾಮ ಬಾಬೇಗ ಚಂದ ಮಾಮ ಮನದಲ್ಲಿ ಆಸೆಯ ತುಂಬಿದ ಮೇಲೆ ಮರತೆ ಬಿಡಲು ಬಹುದೇ ಅಮಯೌ ಸುಮಯೌ ಬಾಳುವ ಮೊದಲೇ ಭಾರತ ಏನು ನೀ ಬಳಿ ಸಾರಿ ಬಾಬೇಗ ಚಂದ ಮಾಮ ಬಾಬೇಗ ಚಂದ ಮಾಮ ಹೀಗೆ ಒಂದೊಂದೊಂದೊಂದು ಹಳೆ ಹಾಡುಗಳನ್ನ ಮೆಲುಕಾಕ್ತದೆ ಅತಿ ಮಧುರ ಅನುರಾಗ ಅತಿ ಮಧುರ ಅನುರಾಗ ಜೀವನ ಸಂಧ್ಯಾ ರಾಗ ಸಮರ ಸದಾ ವೈಭೋಗ ಸಮರ ಸದಾ ವೈಭೋಗ ಸಂಗ ಸಮಾರಾಗ ಅಂದ್ರೆ ಯಾತಕ್ಕೆ ಹಳೆ ಹಾಡನ್ನ ಹೇಳದೆ ಅಂದ್ರೆ ಆ ದಿನದ ಹಾಡು ಅಷ್ಟು ಮಜವಾಗಿತ್ತು ಈ ದಿನದ ಹಾಡು ಅಮ್ಮ ಲೂಸ ಅಪ್ಪ ಲೂಸ ಯಾರ್ ಲೂಸು ಯಾರು ಗೊತ್ತಿಲ್ಲ ಬೇಡ ಅದು ಅಲ್ಲಿಗೆ ಇರಲಿ ಇಲ್ಲಿ ಅಮರ ಮಧುರ ಪ್ರೇಮ ಹತ್ರ ಬರಲಿ ನಾವು ಇವತ್ತು ಇಲ್ಲಿ ಕರೆಸಿ ನಿಜಕ್ಕೂ ಇಲ್ಲಿ ಕೂತಿದಾರಲ್ಲ ಮಂಜು ಅಂತ ಅವರೇ ನಮ್ಮನ್ನು ಕರ್ಕ ಬಂದಿದ್ದು ಅಣ್ಣ ಎಲ್ಲಾರ್ಗೂ ಹೇಳ್ಬಿಡಿದೀನಿ ನೀನ್ ಬರಲ್ಲ ಅಂತ ಕೈ ಏನಾರು ಎತ್ಬಿಡ್ತು ಅಂದ್ರೆ ನಂಗ್ ಕೈ ತೆಗ್ದು ಬಿಡ್ತಾರೆ ಏ ಬೇಡಪ್ಪ ಬತ್ತೀನಿ ಬತ್ತಿ ಹೇಳದ್ಮೇಲೆ ನಾನು ಮಾತಿಗೆ ಬತ್ತೀನಿ ಅದನ್ನ ಎಲ್ಲಾರನ್ನು ನೋಡೋ ಭಾಗ್ಯ ಕಲ್ಪಿಸ್ಕೊಟ್ಟಂತ ನಮ್ಮ ಮಂಜಣ್ಣವ್ರಿಗೆ ನನ್ನ ಆತ್ಮೀಯರಿಗೆ ವೇದಿಕೆ ಮೇಲೆ ಉಪಸ್ಥಿತರಾದಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಬಲೋ ಭಾರತ್ ಮಾತಾ ಕೀ ಬಲೋ ಭಾರತ್ ಮಾತಾ ಕೀ ಬಲೋ ಭಾರತ್ ಮಾತಾ ಕೀ ಒಂದು